ನಮಸ್ಕಾರ ಸ್ನೇಹಿತರ ಈ ಒಂದು ಸಂಚಿಕೆಯಲ್ಲಿ ಕೆ ಪಿ ಎಸ್ ಸಿ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಪೊಲೀಸ್ ಪಿ ಎಸ್ ಐ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇತಿಹಾಸ ಪ್ರಶ್ನೋತ್ತರಗಳ ವಿವರಣಾತ್ಮಕ ಅಧ್ಯಯನವನ್ನು ಮುಂದುವರಿಸ್ತಾ ಇದ್ದೇವೆ ಸೊ ಪ್ರಶ್ನೆಗಳಿಗೆ ಹೋಗೋದ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ ಕರ್ನಾಟಕ ಒಂದು ಕೆ ಪಿ ಎಸ್ ಸಿ ಅಂದರೆ ಲೋಕಸೇವಾ ಆಯೋಗ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ತಯಾರಿಯನ್ನು ನಮ್ಮ ಆ್ಯಪ್ನಲ್ಲಿ ನೀಡಲಾಗುತ್ತೆ ಇದು ಭಾರತದ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ ಸ್ನೇಹಿತರೆ ಇಲ್ಲಿ ಟಾಪ್ ಶಿಕ್ಷಣದ ಇದ್ದರಿಂದ ಕನ್ನಡದಲ್ಲಿ ಶಿಕ್ಷಣವನ್ನು ಪಡಿಬೋದಾಗಿದೆ ಏನೆಲ್ಲ ನಿಮಗೆ ವಿಶೇಷತೆಗಳು ಸಿಗುತ್ತೆ ಅಂತಕ್ಕಂಥದ್ದು ನೋಡೋದಾದರೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ರೂಮ್ ತರಗತಿಯಲ್ಲಿ ಇದ್ದಿರತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಡಿಟೈಲ್ಡ್ ಟೆಸ್ಟ್ ಸೀರೀಸ್ ಕೂಡ ಇಲ್ಲಿದೆ ಅಂತಕ್ಕಂಥದ್ದು ಜೊತೆಗೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ ಲರ್ನ್ ಎನಿ ಟೈಮ್ ಎನಿವೇರ್ ಚಾರ್ಟ್ ದ ಎಜುಕೇಟರ್ ಆ್ಯಂಡ್ ಆಕ್ಸೆಸ್ ಆಫ್ ಎಜುಕೇಟರ್ ನೋಟ್ಸ್ ಎಜುಕೇಟರ್ ನೋಟ್ಸ್ ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ನೀವು ಪಡ್ಕೊಂಡು ಅಧ್ಯಯನಕ್ಕೆ ಬೆಳೆಸ್ಕೊಬೋದಾಗಿದೆ ಅದ್ರ ಜೊತೆಗೆ ನಾವು ಯಾವೆಲ್ಲ ಒಂದು ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ ಅಂತಕ್ಕಂಥ ನೋಡೋದಾದ್ರೆ ಕೆ ಎಸ್ ಎಕ್ಸಾಮ್ಸ್ ಇರುತ್ತೆ ಕರ್ನಾಟಕ ಪೊಲೀಸ್ ಎಕ್ಸಾಮು ಎಫ್ ಡಿ ಎಸ್ ಡಿ ಎ ಮುಖ್ಯವಾಗಿ ಪಿ ಡಿ ಒ ಎಕ್ಸಾಮ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ ಇನ್ನು ಯಾರೆಲ್ಲ ಕೋಚ್ ಮಾಡ್ತಾರೆ ನಿಮಗೆ ನೋಡೋದಾದರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಸ್ನೇಹಿತರೆ ಜೊತೆಗೆ ಐ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರೋ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪೋರ್ಟ್ಸ್ ಇಲ್ಲಿ ಇರ್ತಾರೆ ನಮ್ಮ ಒಂದು ಎಜುಕೇಟ್ಸ್ನ ಸ್ಕ್ರೀನ್ಶಾಟನ್ನ ತೆಗೆದುಕೊಂಡು ಇವರ ಪರಿಚಯವನ್ನು ಮಾಡ್ಕೊಳ್ಬೋದು ಇವರು ಟಾಪ್ ಎಜುಕೇಟರ್ಸು ಮುಖ್ಯವಂತ ವಿಷಯಕ್ಕೆ ಹೋಗೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಪರ್ ಡೇ ಇಲ್ಲಿ ನಿಮಗೆ ಹದಿನೆಂಟು ರೂಪಾಯಿನ ವೇ ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಒಂದು ವೇಳೆ ನಿಮ್ಮ ಸಮಸ್ಯೆಗಳಿದ್ದರೆ ನೇರವಾಗಿ ನೀವು ಹೋಗೋಣ ಪರಿಹರಿಸ್ಕೊಳ್ಬೋದು ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇದೆ ಈ ಒಂದು ವ್ಯವಸ್ಥೆಯನ್ನು ವಿನೂತನವಾಗಿ ನಿಮಗಾಗಿಯೇ ವಿನ್ಯಾಸಗೊಳಿಸಲಾಗಿದೆ ಅಂತಕ್ಕಂಥದ್ದು ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಈಗಲೇ ಹೋಗಿ ಭಾರತದ ದೊಡ್ಡ ಆನ್ಲೈನ್ ಕಲಿಕೆ ವೇದಿಕೆಯಾದಂಥ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಫಸ್ಟ್ ಫೇಸ್ ಈ ರೀತಿಯಾಗಿ ಕಾಣುತ್ತೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಬ್ಸ್ಕ್ರಿಪ್ಷನ್ನು ಪಡ್ಕೋಬೋದಾಗಿದೆ ಸಬ್ಸ್ಕ್ರಿಪ್ಷನ್ ಮಾಹಿತಿ ಈ ರೀತಿಯಾಗಿದೆ ತ್ರೀ ಮಂತ್ಸ್ ಕೋರ್ಸ್ ಇದೆ ಸಿಕ್ಸ್ ಮಂತ್ಸ್ ಇದೆ ಒನ್ ಮಂತ್ ಇದೆ ಟ್ವೆಲ್ ಮಂತ್ಸ್ ಇದೆ ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು ಸೊ ಅಧಿಕವಾಗಿ ನೀವು ಟ್ವೆಲ್ ಮಂತ್ಸನ್ನು ಒಂದು ವೇಳೆ ಆಯ್ಕೆ ಮಾಡಿಕೊಂಡ್ರೆ ಫೀಸ್ ಕೂಡ ರೆಡ್ಯೂಸ್ ಆಗುತ್ತೆ ಫೈವ್ ಏಯ್ಟಿ ತ್ರೀ ಇಲ್ಲಿ ಪರ್ ಮಂತ್ಗೆ ನೀವು ಪೇ ಮಾಡಬೇಕಾಗತ್ತೆ ಒಂದು ವೇಳೆ ಇದಕ್ಕೆ ಮತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ನೀವು ಪಡ್ಕೊಳ್ಬೋದು ಐ ಎಮ್ ಎ ಎಮ್ ಎಸ್ ಎ ಬಿ ಈ ರೆಫರಲ್ ಕೋಡನ್ನ ಬಳಕೆ ಮಾಡ್ಕೊಳ್ಬೋದು ಅಥವಾ ಇದು ಲಭ್ಯ ಇಲ್ಲದೆ ಹೋಗಿದ್ರೆ ನೀವು ಹಣ ಕಡಿಮೆ ಅಂತಕ್ಕಂಥ ರೆಫರಲ್ ಕೋಡ್ನ ಬಳಕೆ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಪಡಿಬೋದಾಗಿದೆ ಮೊದಲೇ ಬಾರಿಗೆ ಚಾನಲ್ ಎಕ್ಸಸ್ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಜೊತೆಗೆ ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊಳ್ತಾ ನೇರವಾಗಿ ವಿಷಯಕ್ಕೆ ಹೋಗ್ತಾ ಇದ್ದೇನೆ ಎಸ್ ಸ್ನೇಹಿತರೆ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಇತ್ಯಾಗಿದೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸ್ತ್ರವನ್ನು ಪತ್ತೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸ್ತ್ರವನ್ನು ಪತ್ತೆ ಮಾಡಿದವರು ಅಶೋಕನ ಶಾಸನಗಳಲ್ಲಿ ಸಾಕಷ್ಟು ಒಂದು ಶಾಸನಗಳು ನಮಗೆ ಸಿಗ್ತವೆ ಅಂತಕ್ಕಂಥದ್ದು ಅದು ಅರಮಿಕ್ ಮತ್ತು ಖರುಷ್ಠ ಲಿಪಿಗಳಲ್ಲಿ ಸಿಗ್ತದೆ ಜೊತೆಗೆ ಅರಮಿಕ್ ಮತ್ತು ಗ್ರೀಕ್ ಲಿಪಿಗಳು ಸಿಗ್ತದೆ ಜೊತೆಗೆ ಬ್ರಾಹ್ಮಿ ಲಿಪಿಗಳಲ್ಲಿ ಕೂಡ ಸಿಗ್ತದೆ ಆದರೆ ಭಾಷೆ ಪ್ರಾಕೃತ ಭಾಷೆಯಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಇನ್ನು ಅದೇ ರೀತಿಯಾಗಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸ್ತ್ರವನ್ನು ಪತ್ತೆ ಮಾಡಿದವರು ಜೇಮ್ಸ್ ಪ್ರಿನ್ಸ್ ಪ್ರೆಂಡ್ಸ್ ಎಫ್ ಆರ್ ಶ್ಯಾಮಶಾಸ್ತ್ರಿ ಚಾರ್ಲ್ಸ್ ಬೇಡನ್ ಸಾಮ್ರಾಟ್ ಅಶೋಕ ಎಸ್ ನಿಮ್ಮ ಉತ್ತರ ಸರಿ ಇದ ಸ್ನೇಹಿತರೆ ನೀವು ಅನಿಸ್ಬೋದು ಇಲ್ಲಿ ಜೇಮ್ಸ್ ಅ ಪ್ರೆಂಡ್ಸ್ ಎಫ್ ಆದರೆ ಇದು ತಪ್ಪು ಯಾಕಂದರೆ ಜೇಮ್ಸ್ ಆ ಪ್ರಿನ್ಸಪ್ ಏನು ಮಾಡಿದ್ರು ಅಂದರೆ ಇವರು ಅಶೋಕನ ಶಾಸನಗಳನ್ನು ಗುರುತಿಸಿದ್ರು ಮೊಟ್ಟ ಮೊದಲನೇ ಬಾರಿಗೆ ಇವರು ಓದಿದ್ರು ಯಾರು ಜೇಮ್ಸ್ ಪ್ರಿನ್ಸೆಪ್ ಅವರು ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಓದ್ತಾರೆ ಆಯಿತಾ ತದನಂತರದಲ್ಲಿ ಒಬ್ಬ ಪ್ರಮುಖ ಇಂಜಿನಿಯರ್ ಬರ್ತಾನೆ ಆ ಇಂಜಿನಿಯರ್ ಹೆಸರೇ ಯಾವುದಂದ್ರೆ ಇಲ್ಲಿ ಆ ಬೇಡನ್ ಅಂತಕ್ಕಂಥವನು ಯಾರು ಚಾರ್ಲ್ಸ್ ಬೇಡನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇನ್ ನೈನ್ಟೀನ್ ಫಿಫ್ಟೀನ್ ಏನು ಮಾಡಿದ್ರು ಕರ್ನಾಟಕ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡ್ತಾರೆ ಸೊ ಇಲ್ಲಿ ಪ್ರಶ್ನೆ ಕೇಳಿದಾರೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ಅಂದಾಗ ಚಾರ್ಲ್ಸ್ ಬೇಡನ್ಗೆ ಹೋಗಬೇಕು ಒಂದು ವೇಳೆ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಯಾರು ಅಂತ ಕೇಳಿದರೆ ಜೇಮ್ಸ್ ಪ್ರಿನ್ಸೆಪ್ ಹೋಗಬೇಕಾಗತ್ತೆ ಆಪ್ಷನ್ ಎಗೆ ಅರ್ಥ ಆಯ್ತಾ ಸೊ ಇಲ್ಲಿ ಈ ಒಂದು ಏನು ರಾಯಚೂರು ಮಸ್ಕಿಯಲ್ಲಿ ಪತ್ತೆಯಾಯಿತು ಈ ಶಾಸನ ಮಸ್ಕಿ ಶಾಸನ ಅಂತ ಕರೀತಾರೆ ಇದು ಅಶೋಕನನ್ನು ದೇವ್ನಾಂಪ್ರಿಯ ಪ್ರಿಯದರ್ಶಿ ಅಶೋಕಸ್ ಅಂತ ಹೇಳಿ ಉಲ್ಲೇಖವನ್ನು ಮಾಡ್ತದೆ ಏನು ದೇವ್ನಾಂಪ್ರಿಯ ಪ್ರಿಯ ಪ್ರಿಯದರ್ಶಿ ಅಶೋಕಸ್ ಕೆಲವೊಂದರಲ್ಲಿ ಅಶೋಕ ಅಷ್ಟ ಕೊಡ್ತಾರೆ ಕೆಲವೊಂದರಲ್ಲಿ ಅಶೋಕಸ್ ಅಂತೇಳಿ ಪ್ರಶ್ನೆ ಈಗಾಗಲೇ ಬಂದಿದೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಒಂದು ಬಾರಿ ಎಸ್ ಟಿ ಎಫ್ ಡಿನಲ್ಲಿ ಕೇಳಿದ್ದಾರೆ ಲಿಪಿ ಭಾಷೆಯನ್ನು ಕೇಳಿದ್ದಾರೆ ಅಂದರೆ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತವೆ ಅದರ ಜೊತೆಗೆ ಅಶೋಕನ ಶಾಸನಗಳು ವಾಯುವ್ಯ ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ ಅರಮಿಕ್ ಮತ್ತು ಖರುಷ್ಠಿ ಲಿಪಿಗಳಲ್ಲಿ ಕಂಡು ಬರ್ತವೆ ಇನ್ನು ಅಫ್ಘಾನಿಸ್ತಾನದಲ್ಲಿ ಅರೇಬಿಕ್ ಮತ್ತು ಗ್ರೀಕಿನ ಲಿಪಿ ಹಾಗೂ ಭಾಷೆಗಳಲ್ಲಿ ಕೂಡ ಇಲ್ಲಿ ಗಮನದಲ್ಲಿ ಇಡಬೇಕಾಗತ್ತೆ ಯಾಕಂದರೆ ಈ ಒಂದು ಪಾಯಿಂಟನ್ನು ಏನು ಮಾಡಿದ್ರು ಅಂದರೆ ಎಫ್ ಡಿ ಎಕ್ಸಾಮ್ನಲ್ಲಿ ಎತ್ತಿ ಹಾಕಿದ್ರು ಈಗಾಗಲೇ ನಿಮಗೆ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೀನಿ ಎಸ್ ಮುಂದಿನ ಪ್ರಶ್ನೆ ಕಾವ್ಯ ಮೀಮಾಂಸೆ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ ಕಾವ್ಯ ಮೀಮಾಂಸೆ ಎಸ್ ರಾಜಶೇಖರ ಕೊಟ್ಟಿದ್ದಾರೆ ವಿಶಾಖದತ್ತ ವಿಜ್ಜಿಕೆ ಮತ್ತು ಸಮುದ್ರಗುಪ್ತ ಪ್ರಶ್ನೆಗೆ ಕಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡ್ತಾ ಇದಾರೆ ಅಂತಕ್ಕಂಥ ಭಾವಿಸ್ತಾನೆ ಸ್ನೇಹಿತರ ಎಸ್ ಉತ್ತರವನ್ನು ನೀಡಿ ಎಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಉತ್ತರ ಸರಿದ ಸ್ನೇಹಿತರೆ ಮೀಮಾಂಸೆ ಇದು ಇದುವರ ಕರ್ತೃ ಯಾರು ರಾಜಶೇಖರ ಆಪ್ಷನ್ ಎ ಸರಿಯಾದಂಥ ಉತ್ತರ ಯಾರು ಆಪ್ಷನ್ ಎ ಸೊ ಏನಿದು ರಾಜಶೇಖರನ ಕಾವ್ಯ ಮೀಮಾಂಸೆ ಅಂತಕ್ಕಂಥ ನೋಡಿದರೆ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳುವುದರ ಸಲುವಾಗಿ ಲಭ್ಯವಿರತಕ್ಕಂಥ ಆಕರಗಳಲ್ಲಿ ರಾಜಶೇಖರನ ಕಾವ್ಯ ಮೀಮಾಂಸೆ ಕೂಡ ಒಂದು ಹಾಗಾದರೆ ಮೌರ್ಯರು ಮತ್ತು ಕೃಷ್ಣ ನಂತರ ಕುಶಾಣರ ನಂತರ ಉದಯವಾದ ಸಾಮ್ರಾಜ್ಯವೇ ಗುಪ್ತ ಸಾಮ್ರಾಜ್ಯ ಆಗಿತ್ತು ಶ್ರೀಗುಪ್ತ ಇದನ್ನು ಸ್ಥಾಪನೆ ಮಾಡ್ತಾನೆ ಅಥವಾ ಇವನು ಮೂಲ ಪುರುಷ ಅಂತ ಕರೀತಾರೆ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಆಳ್ವಿಕೆಯನ್ನು ಪ್ರಯಾಗದಿಂದ ಪ್ರಯಾಗಕ್ಕೆ ಇನ್ನೊಂದು ಹೆಸರು ಅಲಹಾಬಾದ್ ಅಂತ ಹೇಳಿ ಕರೀತಾರೆ ಆಯಿತಾ ಗುಪ್ತರು ಪಾಟ್ಲಿಪುತ್ರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ ಇನ್ನು ವಿಶಾಖದತ್ತನ ಮುದ್ರಾ ರಾಕ್ಷಸ ದ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ ಮುದ್ರಾ ರಾಕ್ಷಸ ನಂತರದಲ್ಲಿ ದೇವಿ ದೇವಿಚಂದ್ರಗುಪ್ತ ವಿಶಾಖದತ್ತನಿಗೆ ಸಂಬಂಧಪಟ್ಟಂತೆ ಇನ್ನು ವಿಜ್ಜಿಕೆ ಕೂಡ ಬರ್ತಾಳೆ ವಿಜ್ಜಿಕೆಯಲಿ ಕೌಮುದಿ ಮಹೋತ್ಸವ ನೆನಪಿಡ್ಬೋದು ಯಾವುದು ವಿಜ್ಜಿಕೆಯ ಕೌಮುದಿ ಮಹೋತ್ಸವ ಕೌಮುದಿ ಮಹೋತ್ಸವ ಇನ್ನು ಸಮುದ್ರಗುಪ್ತನ ಕೂಡ ಅಂದರೆ ಒಬ್ಬ ಮಹಾಕವಿಯಾಗಿದ್ದ ಅದ್ರ ಜೊತೆಗೆ ಆತ ಅಶ್ವಮ್ಯದ ಯಾಗವನ್ನು ಕೂಡ ಮಾಡ್ತಾನೆ ಅಂತಕ್ಕಂಥದ್ದು ಜೊತೆಗೆ ಸಂಗೀತ ಪ್ರಿಯನಾಗಿದ್ದ ಅಂತಕ್ಕಂಥದ್ದು ಆತನ ನಾಣ್ಯಗಳಲ್ಲಿ ವೀಣ್ಯ ನೆಡಿಸತಕ್ಕಂಥ ಚಿತ್ರದ ಮೂಲಕ ವ್ಯಕ್ತವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ ಅದ್ರ ಜೊತೆಗೆ ಈ ಸಮುದ್ರಗುಪ್ತನ ಒಂದು ಆಡಳಿತದ ಬಗ್ಗೆ ಅಥವಾ ಸಾಧನೆಗಳ ಬಗ್ಗೆ ಒಂದು ತಿಳಿಸ್ಕೊಡ್ತಕ್ಕಂಥ ಶಾಸನ ಯಾವುದಂದರೆ ಅಲಹಾಬಾದ್ ಶಾಸನ ಇದುವರೆ ಒಂದು ಬಾರಿ ಪ್ರಶ್ನೆ ಬಂದಿದೆ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತಾರೆ ಇದನ್ನು ಅಲಹಾಬಾದ್ ಸ್ತಂಭ ಶಾಸನ ಆದರೆ ಇದು ರಚನಾಕಾರ ಸಮುದ್ರಗುಪ್ತ ಅಲ್ಲ ಇದರ ರಚನಾಕಾರ ಹರಿಸೇನ ಯಾರು ಹರಿಸೇನ ಇದು ಸಂಸ್ಕೃತ ಭಾಷೆಯಲ್ಲಿದೆ ಅಂತಕ್ಕಂಥದ್ದು ಕೂಡ ನೆನ್ಪಿಟ್ಕೊಳ್ಬೇಕು ಇನ್ನು ನಾವೆಲ್ಲ ಏನು ನೋಡ್ತಾ ಇದ್ದೀವಿ ಇಲ್ಲಿ ಕಾವ್ಯ ಮೀಮಾಂಸೆ ಆಗಿರ್ಬೋದು ರಾಜಶೇಖರನ ಕೃತಿ ಅಲಾವ ಸ್ತಂಭ ಆಗಿರ್ಬೋದು ಜೊತೆಗೆ ಮೆಹ್ರೊಲಿ ಸ್ತಂಭಶಾಸನಗಳಾಗಿರ್ಬೋದು ಜೊತೆಗೆ ವಿಶಾಖದತ್ತನ ಮಿದ್ರಾ ರಾಕ್ಷಸ ಮತ್ತು ದೇವಿಚಂದ್ರಗುಪ್ತ ಆಗಿರ್ಬೋದು ರಾಜಶೇಖರನ ಕಾವ್ಯ ಮೀಮಾಂಸೆ ಆಗಿರ್ಬೋದು ಕಾಳಿದಾಸನ ಕೃತಿಗಳಾಗಿರ್ಬೋದು ಸ ಕಾಳಿದಾಸನ ಕೃತ್ಯಗಳಲ್ಲಿ ಸಾಕಷ್ಟು ಬರ್ತದೆ ಇನ್ನು ವಿಜ್ಕೆ ಕೌಮುದಿ ಮಹೋತ್ಸವ ಆಗಿರ್ಬೋದು ಪಾಹಿಯನ್ ಮತ್ತು ಇತಿಹಾಸ ಬರವಣೆಗಳು ಸಂಪೂರ್ಣವಾಗಿ ಗುಪ್ತರ ಇತಿಹಾಸವನ್ನು ತಿಳಿಯಲು ಪ್ರಮುಖ ಆಧಾರಗಳಾಗಿವೆ ಎಸ್ ಮುಂದಿನ ಪ್ರಶ್ನೆ ಮಯೂರ ಶರ್ಮ ಈ ಪಲ್ಲವ ದೊರೆಯಿಂದ ಅಪಮಾನಿತಗೊಂಡನು ನಿಮ್ಮ ಆಯ್ಕೆಗಳು ಶಿವಸ್ಕಂದ ವರ್ಮ ನಂತರದಲ್ಲಿ ಒಂದನೆಯ ನರಸಿಂಹವರ್ಮ ನಂತರದಲ್ಲಿ ಎರಡನೇ ನರಸಿಂಹ ವರ್ಮ ನಂತರದಲ್ಲಿ ಮಹೇಂದ್ರ ವರ್ಮ ಮಯೂರ ಶರ್ಮಾ ಅಥವಾ ಮಯೂರ ವರ್ಮ ಎರಡು ಹೆಸರಿಂದ ಕರಿಬೋದು ಮಯೂರ ಶರ್ಮ ಅಥವಾ ಮಯೂರ ವರ್ಮ ಮಯೂರ ವರ್ಮ ವ ಮಯೂರ ಶರ್ಮಣ ಆದದು ಹೇಗೆ ಅಂತ ಕೇಳ್ತಾರೆ ಮಯೂರ ಶರ್ಮ ಈ ಪಲ್ಲವ ದೊರೆಯಿಂದ ಅಪಮಾನಿತಗೊಂಡನು ಆಯ್ಕೆಗಳು ಶಿವಸ್ಕಂದ ವರ್ಮ ಒಂದರೆ ನರಸಿಂಹ ವರ್ಮ ಎರಡನೇ ನರಸಿಂಹ ವರ್ಮ ಮಹೇಂದ್ರ ವರ್ಮ ಎಸ್ ಇಲ್ಲಿ ನಮಗೆ ಪಲ್ಲವ ದೊರೆ ಅಂದಾಗ ಅಧಿಕವಾಗಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಈ ಒಂದು ಒಂದನೇ ನರಸಿಂಹ ವರ್ಮಡಿಗೆ ಹೋಗ್ತಾ ಇದ್ದೀವಿ ಅಥವಾ ಎರಡನೇ ನರಸಿಂಹ ಹೋಗ್ತೀವಿ ಆದರೆ ಮಯೂರ ಶರ್ಮ ಈ ಪಲ್ಲವದೊರೆಯಿಂದ ಅಂದರೆ ಶಿವಸ್ಕಂದವರ್ಮನಿಂದ ಏನು ಮಾಡ್ತಾರೆ ಅಂದರೆ ಅಪಮಾನಗೊಂಡನು ಯಾರಿಂದ ಶಿವಸ್ಕಂದವರ್ಮನು ಸೊ ಇಲ್ಲಿ ಕದಂಬರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶವೇ ಯಾರು ಕದಂಬರು ಬನವಾಸಿಯ ಕದಂಬರು ಅಂತ ಹೇಳ್ತೀವಿ ಇವರ ರಾಜಧಾನಿ ಬನವಾಸಿಯಾಗಿತ್ತು ಹೀಗಾಗಿ ಇವರನ್ನು ಬನವಾಸಿಯ ಕದಂಬರು ಅಂತ ಹೇಳಿ ಕರಿತಾರೆ ಬನವಾಸಿಯಲ್ಲಿದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ಡಿಸ್ಟಿಕ್ಕು ಯು ಕೆ ಇನ್ನು ಮಯೂರ ವರ್ಮನು ಈ ಸಂತತಿಯ ಸ್ಥಾಪಕ ಮಯೂರ ವರ್ಮ ಇಲ್ಲಿ ಮಯೂರ ಶರ್ಮ ಅಂತೇಳಿ ಯಾಕೆ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಮುಂದೆ ನಿಮಗೆ ಹೇಳ್ತೀನಿ ಇಲ್ಲಿ ಪಲ್ಲವರಾಜ ಶಿವಸ್ಕಂದ ವರ್ಮನಿಂದ ಅಪಮಾನಗೊಳ್ತಾನೆ ಮಯೂರ ಶರ್ಮ ತನ್ನ ಒಂದು ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕರಿಸಿ ಮಯೂರ ವರ್ಮನ ಇಲ್ಲಿ ಮಯೂರ ಶರ್ಮನಿದ್ದವನು ಏನು ಮಾಡಿದ ಮಯೂರ ವರ್ಮನ ಕ್ಷತ್ರಿಯ ವರ್ಣವನ್ನು ಸ್ವೀಕರಿಸಿದಿಂದಾಗಿ ಆತನಿಗೆ ಮಯೂರ ವರ್ಮ ಅಂಥೇಳಿ ಕರೀತಾರೆ ಪಲ್ಲವರನ್ನು ಸೋಲಿಸಿ ಕದಂಬ ರಾಜವನು ಸ್ಥಾಪಿಸ್ತಾನ ಇವನು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಯಾರು ಮಯೂರವರ್ಮಾ ಅಥವಾ ಮಯೂರ ಶರ್ಮ ಎಸ್ ಮುಂದಿನ ಪ್ರಶ್ನೆ ಎಸ್ ನಂತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಜಗತ್ತಿನ ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷನು ಕೂಡ ಒಬ್ಬನು ಎಂದು ಹೇಳಿದ ಯಾತ್ರಿಕ ಯಾರು ಅಂತ ಹೇಳಿದಾನ ಜಗತ್ತಿನ ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷನೂ ಕೂಡ ಒಬ್ಬರು ಎಂದು ಹೇಳಿದ ಯಾತ್ರಿಕ ನಿಮಾಯಕಿಗಳು ಪಾಹಿಯಾನ್ ಸಾಂಗ್ ಮೆಗಾಸ್ತನಿಸ್ ಸುಲೈಮಾನ್ ಜಗತ್ತಿನ ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷನೂ ಕೂಡ ಒಬ್ಬ ಅಂಥೇಳಿ ಹೇಳ್ತಾರೆ ಸೊ ಈ ಅಮೋಘ ವರ್ಷ ರಾಷ್ಟ್ರಕೂಟರ ಒಂದು ವಂಶಕ್ಕೆ ಸೇರಿದಂಥವನು ಹಾಗಾದರೆ ರಾಷ್ಟ್ರಕೂಟರ ಒಂದು ಆಡಳಿತ ಸಂದರ್ಭದಲ್ಲಿ ಯಾರು ಇಲ್ಲಿ ವಿದೇಶದಿಂದ ಯಾತ್ರಿಕರಾಗಿ ಬಂದಿದ್ದರು ಅಂತಕ್ಕಂಥದ್ದು ಕೂಡ ನೆನಪಿನಲ್ಲಿ ಮಾಡ್ಕೊಳ್ಬೇಕು ಮೊದಲನೇದಾಗಿ ಬಾಹ್ಯಾನಿಕೊಟ್ಟಿದ್ದಾರೆ ಹುವೆನ್ಸ್ತಾಂಗ್ ಮಹಾಸ್ತಾನೀಸ ಸುಲೈಮಾನ್ ಎಸ್ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಡಿ ಸುಲೈಮಾನ್ ಯಾರು ಸುಲೈಮಾನ್ ಹಾಗಾದರೆ ಇನ್ನಿತರ ಜಗತ್ತಿನ ಮೂರು ಪ್ರಮುಖ ಚಕ್ರವರ್ತಿಗಳು ಯಾರು ಇಲ್ಲಿ ಹೇಳ್ತಾರೆ ಜಗತ್ತಿನ ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷನೂ ಕೂಡ ಒಬ್ಬರು ಅಂಥೇಳಿ ಹಾಗಾದರೆ ಇನ್ನಿತರ ಮೂರು ಪ್ರಬಲ ಚಕ್ರವರ್ತಿಗಳು ಯಾರು ಅಂತಕ್ಕಂಥದ್ದು ಕಮೆಂಟ್ಸ್ ಮುಖಾಂತರ ತಿಳಿಸಿ ರಾಷ್ಟ್ರಕೂಟರು ಕೂಡ ಕನ್ನಡಿಗರಾಗಿದ್ದರು ಇವರು ಉತ್ತರ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರಿಗೆ ಇವರ ಸಾಮ್ರಾಜ್ಯ ಹರಡಿತ್ತು ಅಂತಕ್ಕಂಥದ್ದು ನೋಡ್ಬೋದು ಇವ್ರ ಮೇಲೆ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ ಎಲ್ಲೋರದ ಕೈಲಾಸನಾಥ ದೇವಾಲಯ ಒಂದನೇ ಕೃಷ್ಣನಿಂದ ಸ್ಥಾಪಿತವಾಗಿತ್ತು ಯಾವುದು ಎಲ್ಲೋರದ ಕೈಲಾಸನಾಥ ದೇವಾಲಯ ಯಾರಿಂದ ಒಂದನೇ ಕೃಷ್ಣ ಜೊತೆಗೆ ಇಲ್ಲಿ ಕನ್ನಡದ ಮೊದಲ ಗ್ರಂಥ ಯಾವುದ್ರಿ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕೂಡ ಏನು ಮಾಡ್ತೇವೆ ಇಲ್ಲಿ ಇವರನ್ನು ಅಜರಾಮರನ್ನಾಗಿಸಿ ಅಂತಕ್ಕಂಥದ್ದು ನೋಡ್ಬೋದು ಜೊತೆಗೆ ಯಾರಿಂದ ಈ ರಾಷ್ಟ್ರ ಕೊಟ್ಟ ವಂಶ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು ನೋಡೋದಾದರೆ ಅದು ದಂತಿ ದುರ್ಗದಿಂದ ಏನಾಗತ್ತಂದರೆ ಸ್ಥಾಪನೆ ಆಗ್ತದೆ ಯಾರಿಂದ ದಂತಿ ದುರ್ಗಣ್ಣಿಂದ ಎಸ್ ಮುಂದಿನದಾಗಿ ನೋಡೋದಾದರೆ ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ರೀತಿಯಾಗಿದೆ ಅದ್ರ ಜೊತೆಗೆ ಇಲ್ಲಿ ಒಂದು ಅಂಶವನ್ನು ನೆನ್ಪಿಟ್ಕೊಳ್ಬೇಕು ಪಾಹ್ಯನ್ನ ಕೃತಿ ಯಾವುದು ಪಾಹಿಯಾನ್ ಗೋಕೋಕಿ ಬರಿತಾನೆ ಗೋಕೋಕಿ ನಂತರದಲ್ಲಿ ಸ್ಟ್ಯಾಂಗ್ ಸಿ ಯು ಕಿ ಬರಿತಾನೆ ನಂತರದಲ್ಲಿ ಮೆಗಾಸ್ತನೀಸ್ ಯಾವ್ದು ಬರಿತಾನೆ ಇಂಡಿಕಾ ಅಂತಕ್ಕಂಥ ಕೃತಿಯನ್ನು ಬರಿತಾನೆ ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಯಾವುದಾದ್ರು ಇದರ ಮೇಲೆ ಒಂದನ್ನು ಕೇಳಾಗಿದೆ ದಯವಿಟ್ಟು ಇದರ ಮೇಲೆ ಗಮನವನ್ನು ಹರಿಸಿ ಅಂತೇಳಿ ಕೇಳ್ಕೊಳ್ತಾ ನೇರವಾಗಿ ಮುಂದಿನ ಪ್ರಶ್ನೆ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ ಬೃಹದೀಶ್ವರ ದೇವಾಲಯ ನಿಮ್ಮ ಆಯ್ಕೆಗಳು ಕರಿಕಾಲ ಚೋಳ ನಂತರದಲ್ಲಿ ವಿಜಯಾಲ ಚೋಳ ನಂತರದಲ್ಲಿ ಒಂದನೆಯ ರಾಜರಾಜ ನಂತರದಲ್ಲಿ ಮೂರನೆಯ ರಾಜೇಂದ್ರ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದವರು ಸಾಕಷ್ಟು ಬಾರಿ ಹಂಪಿ ದೇವಾಲಯದ ಹಂಪಿ ವಿರೂಪಾಕ್ಷ ದೇವಾಲಯದ ಬಗ್ಗೆ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು ಅದನ್ನು ಈಗಾಗಲೇ ನೋಡಿದರೆ ಅಂತೇಳಿ ಭಾವಿಸ್ತೀನಿ ಆದರೆ ಇಲ್ಲಿ ಕೇಳಿದಂಥ ಪ್ರಶ್ನೆ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಒಂದನೆಯ ರಾಜರಾಜ ಯಾರು ಒಂದನೆಯ ರಾಜರಾಜ ಚೋಳ ಈ ಒಂದು ವಂಶದ ಮೂಲ ಪುರುಷನಾಗಿದ್ದ ಯಾರ ವಂಶದ ಚೋಳರ ಚೋಳರ ಮೂಲ ಪುರುಷ ಯಾರು ಚೋಳ ಏನು ಆಪ್ಷನ್ ಏನು ನೋಡ್ತಾ ಇದ್ರ ಈತ ಮೂಲ ಪುರುಷ ಆಗಿದ್ದ ಮೂಲ ಪುರುಷ ನಂತರದಲ್ಲಿ ಚೋಳ ಕೂಡ ಇಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಮುಖ ಅರಸಾಗಿದ್ದ ಈತ ಏನು ಮಾಡ್ತಾನೆ ಅಂದರೆ ವಿಜಯಾಲಚೋಳ ರಾಜ್ಯವನ್ನು ಪುನರುಜ್ಜೀವನವನ್ನುಗೊಳಿಸಿ ತಂಜಾವೂರನ್ನ ರಾಜಧಾನಿಯಾಗಿ ಮಾಡ್ತಾನೆ ಯಾರು ವಿಜಯಾಲಚೋಳವನ್ನು ಏನು ಅಂದರೆ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಏನು ಮಾಡ್ತಾನೆ ರಾಜ್ಯವನ್ನು ಪುನರುಜ್ಜೀವನವನ್ನುಗೊಳಿಸ್ತಾನೆ ನಂತರದಲ್ಲಿ ಬರ್ತಕ್ಕಂಥ ಪ್ರಮುಖ ದೊರೆಯೇ ವಂದನೆಯ ರಾಜರಾಜಚೋಳ ಈತ ಶ್ರೇಷ್ಠನಾಗಿದ್ದ ಜೊತೆಗೆ ಶೂರ ಯೋಧ ಕೂಡ ಆಗಿದ್ದಂತಕ್ಕಂಥದ್ದು ಈತನ ಕಾಲದಲ್ಲಿ ಏನಾಗುತ್ತೆ ಅಂದರೆ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಈ ಬೃಹದೀಶ್ವರ ದೇವಾಲಯ ಎಲ್ಲಿದೆ ಅಂದರೆ ತಂಜಾವೂರು ತಂಜಾವೂರು ಚೋಳರ ಪ್ರಮುಖ ಪುನರುಜ್ಜೀವನಗೊಳಿಸಿದ ರಾಜಧಾನಿಯಾಗಿತ್ತು ಅಂತಕ್ಕಂಥದ್ದು ಕೂಡ ನೆನಪಿಟ್ಟುಕೊಳ್ಬೇಕು ಈ ಒಂದು ಮೂರನೇ ರಾಜೇಂದ್ರ ಕೂಡ ಬರ್ತಾನೆ ಕೊನೆಯದಾಗಿ ಮೂರನೇ ರಾಜೇಂದ್ರನ ಕಾಲದಲ್ಲಿ ಚೋಳ ರಾಜವು ಕ್ಷೀಣಿಸಿ ಪಾಂಡ್ಯರು ಮೇಲುಗೈಯನ್ನು ಸಾಧಿಸ್ತಾರಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಚಿಂತನೆಯನ್ನು ಮಾಡಿದವರು ಯಾರು ಅಂತ ಕೇಳಿದ್ದಾರೆ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಸೊ ಈ ರೀತಿಯಂಥ ಪ್ರಶ್ನೆಗಳಿಗೆ ಕೇಳಿಲ್ಲ ಆದರೂ ಕೂಡ ಏನಂದ್ರೆ ಇಂಥ ಒಂದು ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇದೆ ಸ್ನೇಹಿತರೆ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚಿಂತನೆಯನ್ನು ಮಾಡಿದವರು ನಿಮ್ಮ ಆಯ್ಕೆಗಳು ಜಾನ್ ಲಾಕ್ ಅಂತ ಇದೆ ನಂತರದಲ್ಲಿ ರೂಸೋ ಇದೆ ಮಾಂಟೆಸ್ಕೂ ಆಮೇಲೆ ರೂಸ್ವೆಲ್ಟ್ ಅಂತ ಇದೆ ರೂಸ್ ವೆಲ್ಟ್ ರೂಸ್ ವೆಲ್ಟ್ ಮಾಡ್ಕೊಳ್ಳಿ ರೂಸ್ ವೆಲ್ಟ್ ಸ್ಪೆಲ್ಲಿಂಗ್ ಎರರ್ ಇದೆ ಅದಕ್ಕೆ ಕ್ಷಮಾಪಣೆಯನ್ನು ಕೇಳ್ತಾ ರೂಸ್ ವೆಲ್ಟ್ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚಿಂತನೆಯನ್ನು ಮಾಡಿದಂಥ ಚಿಂತನಾಕಾರ ಯಾರಂದರೆ ಜಾನ್ ಲಾಕ್ ಆಪ್ಷನ್ ಎ ಅಂತ ಉತ್ತರ ಇಲ್ಲಿ ಸಾಮಾನ್ಯ ಶಕ ಹನ್ನೆರಡು ನೂರ ಹದಿನೈದು ನೂರ ಹದಿನೈದರಲ್ಲಿ ಮ್ಯಾಗ್ನಕಾಟ್ ಅಥವಾ ಅದನ್ನು ಮಹಾಸನ್ನದ್ದು ಅಂತಕ್ಕಂಥದ್ದು ಕರೀತಾರೆ ಇಂಗ್ಲೀಷ್ ಸಾಂವಿಧಾನಿಕ ಕಾನೂನುಗಳ ರಚನೆ ಮೇಲೆ ಪ್ರಭಾವ ಬೀರುವ ಐತಿಹಾಸಿಕ ಮಹತ್ವಪೂರ್ಣ ಸನ್ನದ್ದು ಆಗಿತ್ತು ಯಾಕೆ ಇದನ್ನ ಇಲ್ಲಿ ನಾನು ಹೇಳ್ತಾ ಇದ್ದೇನೆಂದರೆ ಇಲ್ಲಿ ಆ ಮಹಾಸನ್ನದ್ದು ಇಂಗ್ಲೆಂಡಿನ ರಾಜ ಜಾನನು ತನ್ನ ಅನೇಕ ಒಂದು ಪ್ರಜೆಗಳಿಗೆ ನೀಡ್ತಾನೆ ಇಂಗ್ಲೆಂಡ್ ರಾಜ ಜಾನನು ಪ್ರಜೆಗಳಿಗೆ ನೀಡ್ತಾನೆ ಸೊ ಇಲ್ಲಿ ಆ ಪ್ರಜೆಗಳಿಗೆ ನೀಡಿದಂಥ ಹಕ್ಕುಗಳನ್ನೇ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಸಂವಿಧಾನದಲ್ಲಿ ಕೂಡ ಅಳವಡಿಕೆ ಮಾಡ್ಕೋತೀವಿ ಈಗಾಗಲೇ ನಿಮಗೆ ಗೊತ್ತಿದೆ ಮೂಲಭೂತ ಹಕ್ಕುಗಳು ನೀವು ಸಂವಿಧಾನದ ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯರಿಗೆ ಅಧ್ಯಯನ ಮಾಡ್ತೀರಿ ಸೊ ಆ್ಯಕ್ಚುಲಿ ಹದಿನಾಲ್ಕರಿಂದ ಮತ್ತು ಮೂವತ್ತೆರಡುವರೆಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಒಂದು ಏನು ಬರುತ್ತೆ ಅಂದರೆ ಹನ್ನೆರಡು ಮತ್ತು ಹದಿಮೂರು ಬೇಸಿಕ್ ಇರುತ್ತೆ ನಂತರದಲ್ಲಿ ಥರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈವ್ ಕೂಡ ಏನಂತ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಅಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಅಂಶಕ್ಕೆ ಅದಕ್ಕೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ರೈಟಾ ಸೊ ಇಲ್ಲಿ ಏನಂದರೆ ಜಾನ್ ಲಾಕ್ ಇಲ್ಲಿ ಸರಿಯಾದಂಥ ಉತ್ತರ ಇನ್ನು ರೂಸು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇದರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ ರೂಸು ಕೊಟ್ಟಂಥ ಸ್ಟೇಟ್ಮೆಂಟ್ ಯಾವುದು ರೂಸು ಏನು ಹೇಳ್ತಾರೆ ಅಂದರೆ ಮಾನವ ಹುಟ್ಟಿನಿಂದ ಸ್ವತಂತ್ರ ಮಾನವ ಯಾವಾಗಿನಿಂದ ಹುಟ್ಟಿನಿಂದ ಸ್ವತಂತ್ರ ಆದರೆ ಎಲ್ಲೆಲ್ಲಿಯೂ ಬಂಧನದಲ್ಲಿ ಇದ್ದಾನೆ ಅಂದರೆ ಏನು ಮೇಲೆ ಶಾಲೆ ಕಾಲೇಜುಗಳು ಅಂತೇಳಿ ನಂತರದಲ್ಲಿ ಫ್ಯಾಮಿಲಿ ಅಂತೇಳಿ ನಂತರದಲ್ಲಿ ಕೊನೆಯದಾಗಿ ಕೂಡ ತನ್ನ ಮಕ್ಕಳು ಮರಿಮಕ್ಕಳು ಅಂಥೇಳಿ ಏನು ಮಾಡ್ತಾರೆ ಅಂದರೆ ಬಂಧನದಲ್ಲಿ ಇರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ಇನ್ನು ಮಾಂಟೆಸ್ಕೂ ಬಗ್ಗೆ ಕೂಡ ಒಬ್ಬ ಪ್ರಮುಖ ಏನು ಮಾಡ್ತಾರೆ ಅಂದ್ರೆ ಒಬ್ಬ ಚಿಂತನಾಕಾರ ಅಂತ ಹೇಳ್ಬೋದು ಇವರು ಕೂಡ ಇವರ ಚಿಂತನೆಗಳು ಸಾಕಷ್ಟು ಫ್ರಾನ್ಸ್ನಲ್ಲಿ ಒಂದು ಜನರ ಮೇಲೆ ಪ್ರಭಾವನೆ ಬೀರ್ತವೆ ರೂಸ್ ವೆಲ್ಟ್ ಬಗ್ಗೆ ಗೊತ್ತಿರ್ಬೋದು ರೂಸ್ ವೆಲ್ಟ್ ಸ್ಟ್ಯಾಲಿನ್ ಮತ್ತು ಚರ್ಚಿಲ್ ಇವರುಗಳ ಪ್ರಯತ್ನದ ಏನಾಗುತ್ತೆ ಅಂದರೆ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಏನಾಗುತ್ತೆ ಅಂದರೆ ಸ್ಥಾಪನೆ ಆಗತ್ತೆ ರೈಟ್ ಅರ್ಥ ಆಯಿತಾ ಸೊ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಆ ಒಂದು ಮೂಲಭೂತ ಹಕ್ಕುಗಳಂತ ಏನೇನು ಕರೆದೆ ನಾನು ಅದನ್ನು ಅಮೆರಿಕಾದಲ್ಲಿ ಏನಂತ ಕರಿತಾರೆ ಅಂದರೆ ಬಿಲ್ ಆಫ್ ರೈಟ್ಸ್ ಅಂತೇಳಿ ಕರೀತಾರೆ ಏನಂತ ಕರಿತಾರೆ ಬಿಲ್ ಆಫ್ ರೈಟ್ಸ್ ಸಾರಿ ಅಮೆರಿಕಲ್ಲಿ ಇಂಗ್ಲೆಂಡ್ನಲ್ಲಿ ಏನಂತ ಕರಿತಾರೆ ಬಿಲ್ ಆಫ್ ರೈಡ್ಸ್ ಅಂತೇಳಿ ಇದನ್ನು ಕರೀತಾರೆ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಎಸ್ ಪ್ರಶ್ನೆ ಈ ರೀತಿಯಾಗಿದೆ ಸಂವಿಧಾನದ ಎಂಬತ್ತಾರನೆಯ ತಿದ್ದುಪಡಿ ಸಂವಿಧಾನದ ಎಂಬತ್ತಾರನೆಯ ತಿದ್ದುಪಡಿ ಇಪ್ಪತ್ತೊಂದು ಎ ವಿಧಿ ಅನ್ವಯ ಶಿಕ್ಷಣವನ್ನು ಒಂದು ಹಕ್ಕಣ್ಣಾಗಿ ಪರಿಗಣಿಸಲಾಗಿದೆ ಈ ಕಾಯ್ದೆ ಜಾರಿಗೆ ಬಂದದ್ದು ಅಂತ ಕೇಳಿದ್ದಾರೆ ಶಿಕ್ಷಣವನ್ನು ಒಂದು ಹಕ್ಕಣ್ಣಾಗಿ ಪರಿಗಣಿಸಲಾಗಿದೆ ಶಿಕ್ಷಣವನ್ನು ಒಂದು ಹಕ್ಕು ಅಂತ ಹೇಳಿ ಪರಿಗಣಿಸಿದಾರೆ ಅದರ ಅರ್ಥ ಈ ಅಲ್ಲ ಹೊಸದಾಗಿ ಒಂದು ಹಕ್ಕನ್ನು ಸೇರ್ಪಡೆ ಮಾಡಿಲ್ಲ ಜಸ್ಟ್ ಇದೊಂದು ಹಕ್ಕು ಅಂತೇಳಿ ಪರಿಗಣಿಸಲಾಗಿದೆ ಅದು ಯಾವುದರಲ್ಲಿ ಬರುತ್ತೆ ಅಂದರೆ ಸ್ವಾತಂತ್ರ್ಯ ಮೊದಲೇದು ಸಮಾನತೆ ವಿಧಿ ಎರಡನೇದು ಸ್ವಾತಂತ್ರ್ಯ ವಿಧಿಯಲ್ಲಿ ಬರ್ತದೆ ಸ್ವಾತಂತ್ರ್ಯ ವಿಧಿಯಲ್ಲಿ ಏನು ಮಾಡ್ತಂದ್ರೆ ಈ ಒಂದು ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳ್ತಾರೆ ಸಂವಿಧಾನದ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿ ನಮಗೆ ಏನು ತಿಳಿಸ್ಕೊಡ್ತದೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಸ್ಕೊಡ್ತದೆ ಅದೇ ರೀತಿಯಾಗಿ ಸಂವಿಧಾನದ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಅಂತ ತಿಳಿಸ್ಕೊಡ್ತದೆ ನಮಗೆ ಸಮಾನತೆ ಹಕ್ಕಿನ ಬಗ್ಗೆ ತಿಳಿಸ್ಕೊಡ್ತದೆ ಆದರೆ ಇಲ್ಲಿ ನಾನು ಮಾತಾಡ್ತಾ ಇರೋದು ಸಂವಿಧಾನದ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿ ಏನಿದೆ ಅದರಲ್ಲಿ ಬರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕು ಅದರಲ್ಲಿಂದೇ ಒಂದು ಸೇರ್ಪಡೆ ಮಾಡಿದ್ದಾರೆ ಏನಂದರೆ ಎಂಬತ್ತೆರಡನೇ ತಿದ್ದುಪಡಿ ಮಾಡಿ ಇಪ್ಪತ್ತೊಂದು ಎ ವಿಧಿ ಅನ್ವಯ ಎರಡು ಸಾವಿರ ಇಲ್ಲಿ ಇಪ್ಪತ್ತೆರಡು ಅಂತಿದೆ ಇಲ್ಲಿ ಇಪ್ಪತ್ತೊಂದು ಎ ಅಂತೇಳಿ ಸೇರ್ಪಡೆ ಮಾಡಲಾಯಿತು ಇಪ್ಪತ್ತೊಂದು ಎ ವಿಧಿ ಅನ್ವಯ ಏನು ಮಾಡಿದ್ರು ಈ ಒಂದು ಶಿಕ್ಷಣವನ್ನು ಒಂದು ಹಕ್ಕನ್ನಾಗಿ ಪರಿಗಣಿಸಲಾಗಿದೆ ಇದರನ್ವಯ ಆರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ರಾಜ್ಯವೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಹೀಗಾಗಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಡಿ ಎರಡು ಸಾವಿರದ ಎರಡು ಅದಕ್ಕೆ ಮುಂದುವರೆದು ಐವತ್ತೊಂದು ಏನಲ್ಲಿ ಏನು ಮಾಡ್ತಾರೆ ಇದು ಪಾಲಕರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವುದು ಪಾಲಕರ ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ ಸೊ ಅದನ್ನು ಕೂಡ ನೆನಪಿಟ್ಕೊಳ್ಬೇಕು ಮೂಲಭೂತ ಕರ್ತವ್ಯನೂ ಪಾಲಕರ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕಾಗಿದೆ ಅಂತಕ್ಕಂಥದ್ದು ಪ್ರಮುಖ ಆರು ಮೂಲಭೂತ ಒಂದು ಏನು ಬರ್ತವೆ ಅಂದರೆ ಹಕ್ಕುಗಳು ಬರ್ತವೆ ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ನಾವು ಕರಿತೀವಿ ಮೊದಲನೇದಾಗಿ ಸಮಾನತೆ ಹಕ್ಕು ಬರ್ತದೆ ಯಾವುದು ಸಮಾನತೆ ಒಂದು ಸ್ಪೆಷಲಾಗಿ ಇದ್ರ ಮೇಲೆ ವಿಡಿಯೋ ಮಾಡೋಣ ಸಮಾನತೆ ಹಕ್ಕು ಬರ್ತದೆ ನಂತರದಲ್ಲಿ ಸ್ವಾತಂತ್ರ್ಯ ಬರ್ತದೆ ನಂತರದಲ್ಲಿ ಶೋಷಣೆಯ ವಿರುದ್ಧ ಬರ್ತದೆ ನಂತರದಲ್ಲಿ ಧಾರ್ಮಿಕ ಬರ್ತದೆ ನಂತರದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಬರ್ತದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೊನೆಯದಾಗಿ ಬರ್ತಕ್ಕಂಥದ್ದು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತ ಬರ್ತದೆ ಮಾ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದನ್ನು ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಸಮಾನತೆ ಹಕ್ಕನ್ನು ನೋಡೋದಾದರೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಸಮಾನತೆ ಹಕ್ಕು ಎಷ್ಟನೇ ವಿಧಿ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಬರುತ್ತೆ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಆದರೆ ಮೂಲಭೂತ ಹಕ್ಕುಗಳು ನಮಗೆ ಪ್ರಾರಂಭ ಆಗಿತ್ತು ಎಲ್ಲಿಂದ ಎಲ್ಲಿಯವರಿಗೆ ಹನ್ನೆರಡರಿಂದ ಮೂವತ್ತೈದನೇ ವಿಧಿ ಈ ಮೂಲಭೂತ ಹಕ್ಕುಗಳನ್ನ ಎಲ್ಲಿಂದ ಪಡ್ಕೊಂಡಿದ್ದೀವಿ ನಾವು ನಮ್ಮ ದೇಶವು ಎಲ್ಲ ದೇಶಗಳಿಂದ ಸಂವಿಧಾನದಲ್ಲಿ ಎರವಲನ್ನು ಪಡ್ಕೊಂಡಿದ್ದೀವಿ ಸುಮಾರು ಅರುವತ್ತು ಸಂವಿಧಾನಗಳಿಂದ ನಾವು ಏನು ಮಾಡ್ತೀವಿ ಅಂದರೆ ಎರವಲನ್ನು ಪಡ್ಕೊಂಡಿವಿ ಆದರೆ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿದ್ದೀವಿ ಯಾವ ಸಂವಿಧಾನದಿಂದ ಅಮೇರಿಕ ಒಂದು ಸಂವಿಧಾನದಿಂದ ಇನ್ನು ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ಸಂವಿಧಾನದಿಂದ ಎರವೊಲನ್ನು ಪಡ್ಕೊಂಡಿವಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿದ್ದೀವಿ ಇನ್ನು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ದಕ್ಷಿಣ ಆಫ್ರಿಕಾದ ವೈಮಾರ್ ಸಂವಿಧಾನದಿಂದ ಪಡ್ಕೊಂಡಿವಿ ಇನ್ನು ಸಮರ್ಥೆ ಪಟ್ಟಿ ಎಸ್ ಸಮರ್ಥ ಪಟ್ಟಿಯವರಿಂದ ಪಡ್ಕೊಂಡಿದ್ವಿ ಆಸ್ಟ್ರೇಲಿಯಾದಿಂದ ನಾವು ಪಡ್ಕೊಂಡಿದ್ದೀವ ನಂತರದಲ್ಲಿ ಕೆನಡಾ ಸಂವಿಧಾನದಿಂದ ಏನು ಪಡ್ಕೊಂಡಿದ್ವಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಈ ರೀತಿಯಾಗಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಅದರ ಮೇಲೆ ಎತ್ತಿ ಹಾಕ್ತಾನೆ ಮೊದಲನೇ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಅಂತ ಹೇಳಿ ನಂತರದಲ್ಲಿ ಸ್ವಾತಂತ್ರ್ಯ ಹಕ್ಕು ಅಂತ ಬರುತ್ತೆ ಯಾವುದು ಸ್ವಾತಂತ್ರ್ಯದ ಹಕ್ಕು ಅಂತ ಬರುತ್ತೆ ಸ್ವಾತಂತ್ರ್ಯದ ಹಕ್ಕು ಇಲ್ಲಿಂದ ಇಲ್ಲಿಂದವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಪ್ರಾರಂಭ ಆಗುತ್ತೆ ಇಲ್ಲಿ ನಾನು ಹೇಳಿದೆ ಇಪ್ಪತ್ತೊಂದು ಏನೋ ಸೇರ್ಪಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಒಂದು ಏನಂದರೆ ಶೋಷಣೆಯ ವಿರುದ್ಧ ಹಕ್ಕು ಅಂತ ಬರುತ್ತೆ ಅದು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ವಿಧಿ ಶೋಷಣೆಯ ವಿರುದ್ಧದ ಹಕ್ಕು ಅಂದರೆ ನಾವು ಕಂಟಿನ್ಯೂ ಸೀರಿಯಲ್ ವೈಸ್ ನೋಡಬೇಕಾಗುತ್ತೆ ನಂತರದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಬರುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಇನ್ನು ನಂತರದಲ್ಲಿ ಬರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರುತ್ತೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ಎರಡು ವಿಧಿ ಇನ್ನು ನಂತರದಲ್ಲಿ ಮೂವತ್ತೆರಡನೇ ವಿಧಿ ಬರುತ್ತೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತಕ್ಕಂಥದ್ದು ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ನಲವತ್ತ್ನಾಲ್ಕನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನು ಹಾಕಲಾಯಿತು ಅದು ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ತೇನೆ ನಾನು ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಯಿತು ಅದು ಏನಂದರೆ ಅಂದರೆ ಸರ್ಕಾರ ಏನಾಗುತ್ತೆ ಅಂದರೆ ಈಗ ಯಾವುದೇ ಒಂದು ಆಸ್ತಿಯನ್ನು ಮುಟ್ಟುಗಳು ಹಾಕ್ತಕ್ಕಂಥ ಒಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮುಟ್ಟುಗಳು ಹಾಕ್ತಕ್ಕಂಥ ಒಂದು ಶಕ್ತಿಯನ್ನು ಅದು ಒಳಗೊಂಡಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರೆ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಯಾರನ್ನು ಕರೀತಾರೆ ನಿಮ್ಮ ಆಯ್ಕೆಗಳು ಲಾರ್ಡ್ ಲೆಠನ್ ಲಾರ್ಡ್ ರಿಪ್ಪನ್ ಮತ್ತು ಲಾರ್ಡ್ ಕಾರ್ನ್ವಾಲಿಸ್ ನಜೀರ್ ಸಾಬ್ ಅಂತ ಕೊಟ್ಟಿದ್ದಾರೆ ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಪ್ರಶ್ನೆ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಎಸ್ ನಿಮ್ಮ ಉತ್ತರ ಸರಿ ಇದೆ ಲಾರ್ಡ್ ರಿಪ್ಪನ್ ಇದು ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ ಅಭ್ಯರ್ಥಿಗಳು ಲಾರ್ಡ್ ರಿಪ್ಪನ್ ಅಥವಾ ಲಿಠನ್ ಅಂತಕ್ಕಂಥದ್ದು ಸ್ಥಳೀಯ ಸರ್ಕಾರ ಸರ್ಕಾರ ರಿಪ್ಪನ್ ಅಂತಕ್ಕಂಥದ್ದು ನೀವು ಇಲ್ಲಿ ನೆನಪಿಟ್ಕೊಳ್ಬೋದು ಭಾರತದ ಸ್ಥಳೀಯ ಸರ್ಕಾರದ ಪಿತಮ್ಮ ಲಾರ್ಡ್ ರಿಪ್ಪನ್ ಲೆಟ್ಟನ್ ಅವ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ ಲಾರ್ಡ್ ರಿಪ್ಪನ್ ಏನಾಗಿದ್ದರು ಒಂದು ಪ್ರಮುಖ ಕೆಲಸವನ್ನು ಮಾಡಿದರು ಏನ್ರಿ ಅದು ಲಾರ್ಡ್ ಲಿಠನ್ರವರು ಒಂದು ಪ್ರಮುಖ ಕೆಲಸವನ್ನು ಮಾಡಿದರು ಅದು ಏನು ಮಾಡಿದರು ಕಮೆಂಟ್ಸ್ ಮುಖಾಂತರ ತಿಳಿಸಿ ಲಾರ್ಡ್ ರವರು ಏನು ಮಾಡಿದರು ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಇಲ್ಲಿ ಸ್ನೇಹಿತರೆ ಲಾರ್ಡ್ ರಿಪ್ಪನ್ ಏನಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಈ ಏಯ್ಟೀನ್ ಏಯ್ಟಿ ಟೂರಲ್ಲಿ ಲಾರ್ಡ್ ರಿಪ್ಪನ್ ಸ್ಥಳೀಯ ಸರ್ಕಾರದ ಗೊತ್ತುವಳಿಯನ್ನು ರಚಿಸ್ತಾನೆ ಈ ಗೊತ್ತುವಳಿಯ ಸ್ಥಳೀಯ ಸರ್ಕಾರದ ವ್ಯವಸ್ಥಿತ ರಕ್ಷನ್ಗೆ ಅವಕಾಶ ಮಾಡಿಕೊಡ್ತದೆ ಹೀಗಾಗಿ ಲಾರ್ಡ್ ರಿಪ್ಪಣರನ್ನು ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಕರೀತಾರೆ ಸೊ ಇಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿ ಮಾಡಿದ ಕಾಯ್ದೆಗಳು ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚು ಅಧಿಕಾರವನ್ನು ಒದಗಿಸಿಕೊಟ್ಟವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಾದ ಗ್ರಾಮ ಸ್ವರಾಜ್ಯವನ್ನು ನನಸಾಗಿಸಲು ನಮ್ಮ ಸಂವಿಧಾನದ ಇದು ಒಂದು ಬಾರಿ ಪ್ರಶ್ನೆ ಬಿದ್ದಿದೆ ನಾಲ್ಕನೇ ಭಾಗದಲ್ಲಿ ನಾಲ್ಕನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ವಿಧಿ ನಲವತ್ತರಲ್ಲಿ ಪಂಚಾಯತ್ ಸಂಘಟನೆ ಗುರುತಿಸಲಾಗಿದೆ ಹಾಗಾದರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವು ಎಲ್ಲಿಂದ ಪಡ್ಕೊಂಡಿದ್ದೀವಿ ಐರಿಶ್ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ ಐರಿಶ್ ಅಂದರೆ ಐರ್ಲೆಂಡ್ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ ನಾವು ಸಾಕಷ್ಟು ಅಂಶಗಳನ್ನ ಎರವಲು ಪಡ್ಕೊಂಡಿದ್ದೀವಿ ನಾನು ಆಗಲೇ ಹೇಳಿದೆ ಒಂದು ಹೋಮ್ವರ್ಕ್ ಕೂಡ ಕೊಟ್ಟಿದ್ದೇನೆ ಕೆನಡಾ ಸಂವಿಧಾನದ ಏನು ಪಡ್ಕೊಂಡಿದ್ದೀವಿ ಅಂತ ಮೆಸೇಜ್ ಮುಖಾಂತರ ತಿಳಿಸು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಳ್ಳಿಗಳಲ್ಲಿ ಗ್ರಾಮ ಸಭೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಸಭೆಯನ್ನು ಕರೆಯಲು ವಿಫಲವಾದರೆ ಯಾರು ಸಭೆಯನ್ನು ಕರೀತಾರೆ ಅಂತ ಕೇಳಿದ್ದಾರೆ ಹಳ್ಳಿಗಳಲ್ಲಿ ವಿಲೇಜಸ್ಸಲ್ಲಿ ಏನಾಗುತ್ತೆ ಅಂದರೆ ಇದು ಕಂಪೋಸಿಷನ್ ಆಫ್ ಲೋಕಲ್ ಗೌರ್ಮೆಂಟ್ ಬಾಡೀಸ್ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಇಲ್ಲಿ ಅಂದರೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ಒಂದು ರಚನೆ ಗ್ರಾಮ ಸಭೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಸಭೆಯನ್ನು ಕರೆಯಲು ವಿಫಲವಾದರೆ ಯಾರು ಕರೀತಾರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಅಥವಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ದಿನಾಂಕವನ್ನು ಮುಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಗ್ರಾಮಸಭೆಯನ್ನು ಕರೀತಾರೆ ಹೌದಾ ಯಾರು ಇಲ್ಲಿ ಸರಿ ಅಂತ ಉತ್ತರ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯವರು ಕರೀತಾರೆ ಗ್ರಾಮಸಭೆಯನ್ನು ಗ್ರಾಮೀಣ ಸ್ಥಳೀಯ ಆಡಳಿತ ಸಂಸ್ಥೆಯ ಪ್ರಾಥಮಿಕ ಘಟಕ ಅಂತ ಕೇಳಿದ್ರು ಒಂದು ಬಾರಿ ಪ್ರಶ್ನೆ ಕೂಡ ಬಂದಿದೆ ಇದು ಜಿ ಪಿ ಯು ಗ್ರಾಮ ಸಭೆಯು ಗ್ರಾಮೀಣ ಸ್ಥಳೀಯ ಆಡಳಿತ ಸಂಸ್ಥೆಯ ಪ್ರಾಥಮಿಕ ಘಟಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮದ ಮತಾರರೆಲ್ಲರನ್ನು ತನ್ನ ಸದಸ್ಯರನ್ನಾಗಿ ಒಳಗೊಂಡ ನಿಕಾಯವೇ ಗ್ರಾಮಸಭೆ ಆಗಿರ್ತದೆ ಇದು ವರ್ಷದಲ್ಲಿ ಕನಿಷ್ಠ ಎರಡು ಬಾರಿ ಸಭೆಯನ್ನು ನಡೆಸಬೇಕು ವರ್ಷದಲ್ಲಿ ಎಷ್ಟು ಬಾರಿ ಎರಡು ಬಾರಿ ಸಭೆಯನ್ನು ಸೇರಬೇಕು ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕರೀತಾರೆ ಯಾರು ಕರಿತಾರೆ ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ ಇರ್ತಾರಲ್ಲ ಅವ್ರ ಏನು ಮಾಡ್ತಾರಂದರೆ ಗ್ರಾಮ ಸಭೆಯನ್ನು ಕರೀತಾರೆ ಆದರೆ ಒಂದು ವೇಳೆ ಇವರು ಸಭೆಯನ್ನು ಕರೆಯಲು ವಿಫಲರಾದರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಇವು ಅಂತ ಕರಿತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಸಭೆಯನ್ನು ಕರಿಬೇಕು ಅಕಾರ್ಡಿಂಗ್ ಟು ರೂಲು ಸಭೆ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅಥವಾ ಮತಾರ ಸದಸ್ಯರಲ್ಲಿ ಒಬ್ಬರು ವಹಿಸ್ಕೊಳ್ತಾರೆ ಅಂತಕ್ಕಂಥದ್ದು ಜೊತೆಗೆ ಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಗ್ರಾಮದ ಸಮಸ್ಯೆಗಳನ್ನು ಅವುಗಳನ್ನ ಪರಿಹರಿಸಲು ಕೈಗೊಂಡ ಕ್ರಮಗಳನ್ನು ಹಾಗೂ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸುತ್ತಾ ಗ್ರಾಹಕರ ಗ್ರಾಮಸ್ಥರಿಗೆ ಸಲಹೆ ನೀಡಲು ಅವಕಾಶವನ್ನು ನೀಡ್ತಾರೆ ಜೊತೆಗೆ ಫಲಾನುಭವಿಗಳಿಗೆ ಇಲ್ಲಿ ಹಲವಾರು ಯೋಜನೆಗಳಿಗೆ ಫಲಾನುಭವಿಗಳನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸ ಕೂಡ ಇಲ್ಲಿ ಗ್ರಾಮಸಭೆ ಮಾಡ್ತದೆ ಮುಂದಿನ ಪ್ರಶ್ನೆ ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ರಚಿಸಲಾಯಿತು ನಂತರದಲ್ಲಿ ಅದನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಎಂದು ನಾಮಕರಣ ಮರು ನಾಮಕರಣ ಮಾಡಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ಟ್ವೆಲ್ವ್ ಈ ಪ್ರಶ್ನೆ ಪದೇ ಪದೇ ಏನಂದರೆ ಈ ಒಂದು ಪಿ ಡಿ ಒ ಅಥವಾ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿಯ ಸಂಬಂಧಿಸಿದಂತೆ ಏನೋ ಪರೀಕ್ಷೆ ನಡೆದಿತ್ತು ಅದರಲ್ಲಿ ಕೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ರಚಿಸಲಾಯಿತು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಂದರೆ ನೈನ್ಟೀನ್ ನೈಂಟಿ ತ್ರೀ ಅಂತ ಹೇಳ್ತೀವಿ ನಂತರದಲ್ಲಿ ಅದನ್ನು ಏನು ಮಾಡ್ತಾರೆ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಎಂದು ಮರುನಾಮಕರಣ ಮಾಡಿದ ವರ್ಷ ಅಂತ ಹೇಳಿದ್ದಾರೆ ಇಲ್ಲಿ ಇದರ ಸ್ವಲ್ಪ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ ಇಲ್ಲಿನ ಉತ್ತರವನ್ನು ಆಮೇಲೆ ನೋಡೋಣ ಯಾವ ವರ್ಷ ಮಾಡಲಾಯಿತು ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ ಸ್ಥಳೀಯ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸ್ವಾತಂತ್ರ್ಯ ನಂತರ ಸ್ಥಳೀಯ ಸರ್ಕಾರಗಳ ಸ್ಥಾಪನೆ ಹಾಗೂ ಬಲವರ್ಧನೆಗೆ ನಮ್ಮ ರಾಜ್ಯವು ಹಲವು ಸಮಿತಿಗಳನ್ನು ರಚಿಸಿ ಸಲಹೆಯನ್ನು ಅವುಗಳಿಗೆ ಅನುಸಾರ ಇದು ನಡೆದುಕೊಂಡಿದೆ ನಮ್ಮ ರಾಜ್ಯ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇನ್ ನೈನ್ಟೀನ್ ಏಯ್ಟಿ ತ್ರೀ ನೆನ್ಪಿಟ್ಕೊಳ್ಳಿ ನೈನ್ಟೀನ್ ಏಯ್ಟಿ ತ್ರೀ ಪಂಚಾಯತ್ ರಾಜ್ ಕಾಯ್ದೆಯನ್ನು ಪರಿಚಯಿಸಿ ಸಾವಿರದ ಒಂಬೈನೂರ ಎಂಬತ್ತೈದು ಆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಯಾವುದು ಪಂಚಾಯತ್ ರಾಜಿಗೆ ಸಂಬಂಧಪಟ್ಟಾಗೆ ಅದ್ರ ಜೊತೆಗೆ ಈ ಕಾಯ್ದೆಯ ಪ್ರಕಾರ ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯತ್ಗಳು ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ರಚಿತವಾಗಬೇಕೆಂದು ಸೂಚಿಸಲಾಗಿದೆ ಆ ಪ್ರತ್ಯಕ್ಷ ಚುನಾವಣೆಗಳು ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಮತದಾನ ಹಾಕಿ ಏನಂದರೆ ಚುನಾವಣೆ ಮಾಡಲಾಗತ್ತೆ ಪ್ರತ್ಯಕ್ಷವಾಗಿ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯನ್ವಯ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ರಚಿಸಲಾಯಿತು ನಂತರದಲ್ಲಿ ಅದನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಎಂದು ಮೂರು ನಾಮಕರಣ ಮಾಡಿದ ವರ್ಷ ಯಾವುದಂದರೆ ಇಲ್ಲಿ ಎರಡು ಸಾವಿರದ ಹದಿನೈದು ಆಪ್ಷನ್ ಎ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಎ ಎಸ್ ಮುಂದಿನ ಪ್ರಶ್ನೆ ಅತ್ಯಂತ ಮಹತ್ವಪೂರ್ಣ ಪ್ರಶ್ನೆ ನಮ್ಮ ಆಸೆ ಆಕಾಂಕ್ಷೆ ಈಡೇರಿಸಲು ಸ್ಥಿರವಾಗಿ ಸ್ಥಾಪನೆಯಾಗಿರುವುದನ್ನು ಸಂಸ್ಥೆ ಎಂದು ಕರೆದವರು ನಮ್ಮ ಆಸೆ ಆಕಾಂಕ್ಷೆ ಈಡೇರಿಸಲು ಸ್ಥಿರವಾಗಿ ಅದನ್ನು ಸಂಸ್ಥೆ ಅಂತ ಕರೆದವರು ಯಾರು ಅಂತ ಕೇಳಿದಾರೆ ಮೆಕವರ್ ಮತ್ತು ಪೇಜ್ ಅಂತ ಹೇಳಿದಾರೆ ನಂತರದಲ್ಲಿ ಕೆಲ್ಲರ್ ಅಂತ ಹೇಳಿದ್ದಾರೆ ನಂತರದಲ್ಲಿ ಸಮ್ಮೋರ್ ಹರ್ಬರ್ಟ್ ಸ್ಪೆನ್ಸರ್ ಇವರೆಲ್ಲರೂ ಕೂಡ ಸಮಾಜಶಾಸ್ತ್ರಜ್ಞರು ಪ್ರಮುಖ ಮೆಕವರ್ ಮತ್ತು ಪೇಜ್ ಬಗ್ಗೆ ಸಾಕಷ್ಟು ಕೇಳಿದ್ರೆ ಎಕ್ಸಾಮ್ನಲ್ಲಿ ಕೂಡ ಅವ್ರ ಬಗ್ಗೆ ಪದೇ ಪದೇ ಪ್ರಶ್ನೆ ಬರ್ತಾ ಇರುತ್ತೆ ಹರ್ಬರ್ಟ್ ಸ್ಪೆನ್ಸರ್ ಕೂಡ ಬರ್ತಾ ಇರುತ್ತೆ ಸಮಾಜಶಾಸ್ತ್ರ ಪಿತಾಮ ಯಾರು ಹರ್ಬರ್ಟ್ ಸ್ಪೆನ್ಸರ ಅಲ್ಲ ಅಗಸ್ಟ್ ಕಾಮಟಿಯವರು ಸಮಾಜಶಾಸ್ತ್ರದ ಪಿತಾಮ ಹರ್ಬರ್ಟ್ ಸೆನ್ ಸ್ಪೆನ್ಸರ್ ಕೂಡ ಪ್ರತಿ ಒಬ್ಬ ಪ್ರಮುಖ ಸಮಾಜ ಸುಧಾರಕರು ಸ ಅದ್ರ ಜೊತೆಗೆ ಸಾಮಾಜಿಕರಣವನ್ನು ಸಾಮಾಜಿಕರಣಕ್ಕೆ ಒತ್ತು ಕೊಟ್ಟವರು ಅಂತ ಹೇಳ್ಬೋದು ಸಾಮಾಜಿಕ ಹಿತಚಿಂತಕರು ಇಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸಲು ಸಿದ್ಧವಾಗಿ ಸ್ಥಿರವಾಗಿ ಸ್ಥಾಪನೆ ಆಗಿರುವುದನ್ನು ಸಂಸ್ಥೆ ಅಂತ ಕೇಳ್ತಾರೆ ನಮ್ಮ ಆಸೆ ಆಕಾಂಕ್ಷಿಗಳು ಅಂತ ಹೇಳಿದಾರೆ ಇಲ್ಲಿ ಉತ್ತರ ಉತ್ತರಂದರೆ ಎಸ್ ಅಮ್ಮರ್ ಅಂತಕ್ಕಂಥವ್ರು ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ರೂಢಿ ಕಾನೂನು ಕುಟುಂಬ ವ್ಯವಸ್ಥೆ ವಿವಾಹ ಪದ್ಧತಿ ರಾಜ್ಯ ವ್ಯವಸ್ಥೆ ಇನ್ನೂ ಮುಂತಾದವುಗಳು ಸಾಮಾಜಿಕ ಸಂಸ್ಥೆಗಳು ನಮ್ಮ ಆಸ್ತಿ ಆಕಾಂಕ್ಷೆಗಳನ್ನು ಈಡೇರಿಸುವ ಸಲುವಾಗಿನೇ ಇವು ಸ್ಥಿರವಾಗಿ ಸ್ಥಾಪನೆಯಾಗಿವೆ ಅಂತಕ್ಕಂಥದ್ದು ಅವ್ರ ಸ್ಟೇಟ್ಮೆಂಟ್ ಆಗಿತ್ತು ಮುಂದಿನ ಪ್ರಶ್ನೆ ಸರಳ ಪ್ರಶ್ನೆ ಇದೆ ಸ್ನೇಹಿತರೆ ಸಮಾಜ ಎಂಬ ಕನ್ನಡ ಪದವು ಇಂಗ್ಲೀಷ್ ಭಾಷೆಯ ಸೊಸೈಟಿ ಎಂಬ ಪದದ ಅನುವಾದವಾಗಿದೆ ಈ ಸೊಸೈಟಿ ಎಂಬ ಪದವು ಈ ಭಾಷೆಯ ಸೋಷಿಯಸ್ನಿಂದ ಬಂದಿದೆ ಪ್ರಶ್ನೆ ತುಂಬ ಸರಳವಾಗಿದೆ ಸಮಾಜ ಅಂತಕ್ಕಂಥ ಪದವನ್ನು ಇಂಗ್ಲೀಷ್ ಭಾಷೆಯ ಸೊಸೈಟಿ ಎಂಬ ಪದದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಈ ಸೊಸೈಟಿ ಎಂಬ ಪದವು ಈ ಭಾಷೆಯ ಸೋಷಿಯಸ್ನಿಂದ ಬಂದಿದೆ ಯಾವ ಭಾಷೆಯ ಸೋಶಿಯೇಷನ್ ಅಂದರೆ ನಿಮ್ಮ ಆಯ್ಕೆಗಳು ಗ್ರೀಕ್ ಸಂಸ್ಕೃತ ಪ್ರಾಕೃತ ಲ್ಯಾಟಿನ್ ಸಾಮಾನ್ಯವಾಗಿ ಅಂದರೆ ಪ್ರಶ್ನೆಗಳನ್ನ ಕೇಳ್ತಿರುವ ಗ್ರೀಕ್ ಅಥವಾ ಲ್ಯಾಟಿನ್ ಮೇಲೆ ಸಾಕಷ್ಟು ಇರ್ತದೆ ಇನ್ನಿತರ ಒಂದು ಭಾಷೆಗಳ ಮೇಲೆ ಅಷ್ಟು ಸರಿಯಾಗಿರಲ್ಲ ಗ್ರೀಕ್ ಮತ್ತು ಲ್ಯಾಟಿನ್ ಇಲ್ಲಿ ಅಂತ ಹೋಗ್ತಾರೆ ಲ್ಯಾಟಿನ್ ಅಂತಕ್ಕಂಥದ್ದು ಯಾವುದು ಲ್ಯಾಟಿನ್ ಭಾಷಾ ಶೋಶೋಷಣೆಯಿಂದ ಬಂದಿದೆ ಹೀಗೆ ಹೀಗಂದ್ರೆ ಅರ್ಥ ಏನು ಒಡನಾಡಿತನ ಅಂತ ಕರೀತಾರೆ ಏನು ಒಡನಾಡಿತನ ಒಡನಾಡಿತನ ಅಥವಾ ಗೆಳೆತನ ಅಂದರೆ ಒಡನಾಡಗಳೇ ಒಂದು ಒಡನಾಟದಿಂದ ಒಟ್ಟುಗೂಡಿರುವ ವ್ಯವಸ್ಥೆಯನ್ನು ಇಲ್ಲಿ ನಾವು ಸಮಾಜ ಅಂತ ಕರಿಬೋದು ಏನು ಸಮಾಜ ಅಂತ ಅರ್ಥ ಆಯ್ತಾ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ ಮಾನವ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ಅಂತ ಹೇಳಿದರೆ ಮಾನವ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ನಿಮ್ಮ ಆಯ್ಕೆಗಳು ಭೋಗಾರ್ಡಸ್ ಎಸ್ ಸಿ ದುಬೆ ಎಚ್ ಎಂ ಜಾನ್ಸನ್ ಮೆಕವರ್ ಮತ್ತು ಪೇಜ್ ಅಂತ ಹೇಳಿದ್ದಾರೆ ಮಾನವ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ಅಂತ ಹೇಳಿದವರು ಯಾರಂದರೆ ಭೋಗಾರ್ಡಸ್ ಅಂತಕ್ಕಂಥವ್ರು ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೀವು ಎಚ್ ಎಮ್ ಜಾನ್ಸನ್ ಹೇಳಿದ್ರಂದರೆ ಸಮೂಹಗಳ ಸಮೂಹವೇ ಸಮಾಜ ಅಂತ ಹೇಳ್ತಾರೆ ಏನು ಸಮೂಹಗಳ ಸಮೂಹವೇ ಸಮಾಜ ಸಮೂಹಗಳ ಸಮೂಹವೇ ಸಮಾಜ ಅಂತೇಳಿ ಎಚ್ ಎಂ ಜಾನ್ಸನ್ ಅವ್ರು ಹೇಳಿದ್ರು ಮೆಕೋರ್ ಮತ್ತು ಪೇಜ್ ಏನಂತಾರೆ ಅಂದರೆ ಸಾಮಾಜಿಕ ಸಂಬಂಧಗಳ ಬಲೆಯ ಸಮಾಜ ಅಂತ ಹೇಳ್ತಾರೆ ಸಾಮಾಜಿಕ ಸಂಬಂಧಗಳ ಬಲೆಯ ಸಮಾಜ ಅಂತ ಹೇಳ್ತಾರೆ ಎಸ್ ಸಿ ಅವರು ಕೂಡ ಇಲ್ಲಿ ಬರ್ತಾರೆ ಇವರು ಕೂಡ ಪ್ರಮುಖ ಸಮಾಜ ಸುಧಾರಕರು ಅಂತಕ್ಕಂಥವರು ಸಾಮಾಜಿಕ ಚಿಂತನಾಕಾರರು ಅಂತ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಇಲ್ಲಿ ಹದಿಮೂರು ಪ್ರಶ್ನೆಗಳನ್ನ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾವೆ ವೀಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಧನ್ಯವಾದಗಳು ನಿಮ್ಮ ದಿನ ಹಗರಲಿ